ಸಾವು ಯಾವ ರೂಪದಲ್ಲಾದ್ರೂ ಬರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಯುವಕ ಯುವತಿ ಇಬ್ರು ಬೈಕ್ನಲ್ಲಿ ಬರಬೇಕಾದ್ರೆ ಹಿಂಬದಿಯಿಂದ ಬಂದ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಝಮಖಂಡಿಯಲ್ಲಿ ನಡೆದಿದೆ ಆದ್ರೆ ಘಟನೆಯ ಬಳಿಕ ಹೊಸ ವಿವಾದವೊಂದು ಸೃಷ್ಟಿಯಾಗಿದ್ದು ಅಪರಿಚಿತ ಯುವಕನೊಬ್ಬ ಬೈಕ್ ಕಲಿಸುವ ನೆಪವೊಡ್ಡಿ ಮಗಳ ಕೊಲೆ ಮಾಡಿದ್ದಾನೆ ಅಂತ ಹೆತ್ತವರು ಆರೋಪಿಸಿದ್ದಾರೆ ಅಪಘಾತ ಅಲ್ಲ ಮರ್ಡರ್ ಎಂದ ಕುಟುಂಬಸ್ಥರು ಪೊಲೀಸ್ ಠಾಣೆ ಎದುರು ಶವವಿಟ್ಟು ಪ್ರತಿಭಟನೆ ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ ಕುಟುಂಬಸ್ಥರು ಹೌದು ವಿಜಯಪುರ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಮೃತಳ ಶವ ನೇರವಾಗಿ ಬಂದಿದ್ದು ಜಮಖಂಡಿ ಪೊಲೀಸ್ ಠಾಣೆಗೆ ಯುವತಿಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ್ದಾರೆ ಇದೀಗ ಅಪಘಾತದಲ್ಲಿ ಮೃತಪಟ್ಟ ಯುವತಿಯ ಸಾವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಯುವಕನೇ ಯುವತಿಯನ್ನ ಕೊಂದಿದ್ದಾಗಿ ಯುವತಿಯ ಪೋಷಕರು ಆರೋಪಿಸಿದ್ದಾರೆ ಬೈಕ್ ಕಲಿಯುವ ಆಸೆಗೆ ಪ್ರಾಣ ಕಳೆದುಕೊಳ್ಳುವಂತಾಗಿದ್ದು ಮನೆಯವರಿಗೆ ಬರ ಸಿಡಿಲು ಬಡಿದಂತಾಗಿದೆ ಯುವತಿ ಸಾವಿಗೆ ಅಪರಿಚಿತ ಯುವಕ ಕಾರಣ ಎಂದು ಆರೋಪಿಸಿ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಎದುರು ಶವವಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ನ್ಯಾಯ ಒದಗಿಸಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಇಂಥದ್ದೊಂದು ದುರಂತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ ಹತ್ತೊಂಬತ್ತು ವರ್ಷದ ಯುವತಿ ವಾಣಿ ಸಂಗಪ್ಪ ಜಗದಾಳ ಮೃತ ದುರ್ದೈವಿ ಈ ಯುವತಿ ಕುಸ್ತಿಪಟು ಹಾಗೂ ಸೈಕ್ಲಿಂಗ್ನಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡು ಸಾಕಷ್ಟು ಬಹುಮಾನಗಳನ್ನ ಪಡೆದುಕೊಂಡಿದ್ರು ಪಕ್ಕದ ಕುಲ್ಹಳ್ಳಿ ಗ್ರಾಮದ ಯುವಕ ತನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಅವಳಿಗೆ ಬೈಕ್ ಕಲಿಸುವ ನೆಪವೊಡ್ಡಿ ಅವಳನ್ನ ಕೊಲೆ ಮಾಡಿದ್ದಾನೆ ಆದರೆ ಪೊಲೀಸರು ರಸ್ತೆ ಅಪಘಾತವೆಂದು ಸುಳ್ಳು ಪ್ರಕರಣ ದಾಖಲಿಸಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಪೊಲೀಸ್ ಠಾಣೆಯ ಎದುರು ಶವವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು ಈ ಕುರಿತು ಮಾತನಾಡಿದ ಮೃತ ವಾಣಿ ತಾಯಿ ಪಾರ್ವತಿ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಅವಳಿಗೆ ಬೈಕ್ ಕಲಿಸುವ ನೆಪ ಅವಳನ್ನ ಅವಳನ್ನು ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿದ್ರು ಆರೋಗ್ಯ ಸುದ್ದಿ ಬಂದೈತ್ರಿ ನಮಗೆ ನನ್ನ ಮಗಳದ ಎಕ್ಸಿಡೆಂಟ್ ಆಗೈತೆ ಅಂತ ತಾನ ಅಡ್ಮಿಟ್ ಮಾಡಿ ನನ್ನ ಮಗಳ ಸ ತೈದಾಗೈತೆ ಅದು ಸೀರಿಯಸ್ದ ಅಂತೇಳಿ ಅವರ ಫೋನ್ ಹಚ್ಚ್ಯಾರ ನನ್ನ ಮಗಗೆ ನನ್ನ ಮಗ ಫೋನ್ ಹಚ್ಚನ ನಾವು ಹೋಗಿರಿ ಆಗ್ಯಾನ ಕೈ ಹಿಂಗೆ ಮ್ಯಾಲ ಮಾಡ್ತಿದ್ರಿ ಅವ್ನಿಗೆ ಏನೂ ಪೆಟ್ಟತಿಲ್ರಿ ಕೈ ಗಟ್ಟ ಪೆಟ್ಟತ್ತೈತೆ ನನ್ನ ಮಗಳನ್ನ ಅವ್ನು ಆರ್ಡ್ರ್ ಮೊಮ್ಮಗಳ ಸಾವಿನ ಕುರಿತು ಮಾತನಾಡಿದ ಅಜ್ಜಿ ಶಾಂತವ್ವ ತೇಲಿ ನಮ್ಮ ಮೊಮ್ಮಗಳ ಸಾವಿಗೆ ನ್ಯಾಯ ಬೇಕು ಬೆಳೆದ ಮಗಳನ್ನ ಮಣ್ಣಲ್ಲಿ ಇಡುವಂತಾಯ್ತು ಎಂ ಎಲ್ ಎಂಪಿ ಅಧಿಕಾರಿಗಳು ಯಾರೂ ಕೈಗೆ ಸಿಕ್ತಿಲ್ಲ ಓಟು ಕೇಳಾಕ ಎಲ್ಲಿದ್ರೂ ಹುಡುಕೊಂಡು ಬರ್ತಾರೆ ಇವಾಗ ಕಷ್ಟ ಕೇಳಾಕ ಯಾರೂ ಇಲ್ಲ ಮೂರು ದಿನ ಆಯ್ತು ಬೀದಿಯಲ್ಲಿ ಹೆಣ ಇಟ್ಕೊಂಡಿವಿ ನಮಗೆ ನ್ಯಾಯ ಸಿಗೋವರೆಗೂ ಜಾಗ ಬಿಟ್ಟು ಕದಲೋದಿಲ್ಲ ನಮಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅವಳ ಹೆಣ್ಣು ಮಗಳ ಇಪ್ಪತ್ತು ವರ್ಷ ಮಗಳು ಬೆಳೆದ ಮಗಳು ಮಣ್ಣು ಕೂಡ್ಲ ಹೋತ ಮೂರು ದಿನ ಬೀದಿ ಮೇಲೆ ಬಿದ್ದೈತೆ ವಾರ ಸಿಲ್ದಾರ್ಗೈತೆ ಎಮ್ ಎಲ್ಗಳು ಎಲ್ಲಿದಾರೋ ಎಂ ಪಿ ಎಲ್ಲಿದಾರೋ ಸಾಹೇಬರು ಎಲ್ಲಿದಾರೋ ನಮಗೆ ಎಲ್ಲಿ ಸಿಗವಲ್ರ ಹೋಟ್ ಗೆಟ್ಟ ಬರ್ತಾರ ಸಂಧ್ಯಾ ಹುಕ್ಕೊಂಡ್ರು ಸತ್ತದಕ್ಕೆ ಸತ್ತದಕ್ಕೊಂದು ಹೂವಿನ ಮಾಲೆ ಬೇಡ ಬರಲಿ ಬರ್ಲಾರ ಆನಂದ್ ಸರ್ ಹೇಳ ಫೋನ್ ಐತಿ ನಾನು ಕೊಡ ನಾ ಕೇಳತ್ತ ಸತ್ತಾಗ ನಾ ದೌಳ್ರಿಗೆ ಮಾಲಿ ಹೋಯ್ತಾರೆ ನಮಗೆ ಮಾಲಿ ತೋರೆ ಬೇಡ ನಮ್ಗೆ ಹಂಗೆ ಬರಲಿ ನೋಡ್ಲಾಕ ಬಡ್ರ ಮಗಳು ಸತ್ತ ಮೂರು ದಿನ ಆತ ಬೀದಿ ಮೇಲೆ ಹಾಕೊಂಡು ಕೂತೀವ್ರಿ ಸರ್ ನಮಸ್ಕಾರ ರೀ ನ್ಯಾಯ ಕೊಡ್ರಿ ನಮಗಂತೂ ಇಲ್ಲೇ ಇಟ್ಕೊಂಡು ಕುಂಡಿರ್ತೀವ ಸಾವಿರ ವರ್ಷ ಆಗಲಿ ನಾವು ಬಿಡೋಂಗಿಲ್ಲ ನಾವು ಹೋಗಂಗೂ ಇಲ್ಲ ಇಲ್ಲಿ ಕಿತ್ಕೊಂಡ ಹೋಗುದಿಲ್ಲ ಇಲ್ಲೇ ಕುಂಡಿರ್ತೀವಿ ಅಂಥ ವಿಧಾನಸಭೆಗೆ ಬೆಂಕಿ ಹೆಚ್ಚರ್ತ ಮತ್ತಿದೆಯಂತ ನಮಗೆ ನಾವು ಹೋಗುದಿಲ್ಲ ಇಲ್ಲೇ ಇರ್ತೀವಿ ನಮ್ಮಮ್ಮಗಳೇ ನ್ಯಾಯ ಕೊಡಬೇಕು ಮಗನ ಮಗಳ ಮಮ್ಮಗಳ ಒಳ್ಕೋತ ಕೂತಾರೆ ಮೂರು ದಿವಸ ಆತ ಏನು ಮಾಡ್ಬೇಕು ನಾವು ಹೇಳಿರಿ ನೀವ ಹೇಳಿರಿ ಅಣ್ಣಂದ್ ಸರ್ ನಂಬರ್ ಇದ್ರೆ ಕೊಡಿ ನಾವು ಕರ್ಸುನು ಅವ್ರು ಅಪ್ಪ ಸತ್ತಾಗ ಹದಿನೈದು ದಿನ ಅದು ಇವತ್ತು ಎರಡು ದಿನ ನಮ್ಗೇನು ಹಾಡ್ತಾರೆ ನಾವು ಕುಂಡಿರ್ತೀವಿ ತಂದೆ ಸಂಗಪ್ಪ ಜಗದಾಳ ತಾಯಿ ಪಾರ್ವತಿ ಜಗದಾಳ ಅಜ್ಜಿ ಶಾಂತವ್ವ ತೇಲಿ ಸೇರಿದಂತೆ ಅನೇಕರು ಇದೊಂದು ಕೊಲೆ ಪ್ರಕರಣವಾಗಿದೆ ನಮಗೆ ನ್ಯಾಯ ಬೇಕು ಅಂತ ಕಣ್ಣೀರು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಸ್ಥಳಕ್ಕೆ ಸಿಪಿಐ ಗುರುನಾಥ ಚೌಹಾಣ್ ಭೇಟಿ ನೀಡಿ ಮೃತಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕೊಲೆ ಪ್ರಕರಣವನ್ನು ದಾಖಲಿಸುವ ಭರವಸೆಯನ್ನ ನೀಡಿದ್ರು ಶವಪರೀಕ್ಷೆ ಮಾಡಿದ ಬಳಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು ಈ ಕುರಿತು ಸಮಗ್ರ ತನಿಖೆಯನ್ನ ಪೊಲೀಸರು ನಡೆಸಿ ಬಡ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕಿದೆ ಒಟ್ನಲ್ಲಿ ಹತ್ತು ಹಲವು ಕನಸುಗಳನ್ನು ಹೊತ್ತುಕೊಂಡಿದ್ದ ಯುವತಿ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾಳೆ ಘಟನೆಗೆ ಯುವಕ ಕಾರಣವೋ ಅಥವಾ ಬೈಕ್ ಅಪಘಾತ ಕಾರಣವೇ ಅನ್ನೋದು ಮರಣೋತ್ತರ ಪರೀಕ್ಷೆಯ ಬಳಿಕವೇ ತಿಳಿದು ಬರಬೇಕಿದೆ